ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಾಜೇಶ್ ಸರ್ಗೆ ಇಷ್ಟು ಹೇಳಿದ್ರು, ಫಸ್ಟು ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀನಿ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಅಲ್ಲ ಸರ್. ಡೈರೆಕ್ಟ್ರ್ ಇದ್ದರೆ ನಾವು ಸರ್, ಬಿಕಾಸ್ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ಸೀಡಿಂದ ಅದನ್ನು ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ. ಅದು ಆ ಮರದ ಕೆಳಗಡೆ ನಾವು ಇರ್ತೀವಿ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್. ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲ್ಲಬೇಕಾದ್ದು ಸರ್, ನನಗಲ್ಲ. ಸೊ ಈ ನಮ್ಮ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಅಷ್ಟೂ ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟ್ರಿಗೆ ಹೋಗಬೇಕು. ದ ವೇ ಅವರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಓಕೆ, ನಿಮಗೆ ಸಲ್ಲಬೇಕು ಸರ್, ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು. ಬಿಕಾಸ್ ಯಾವುದಕ್ಕೂ ಯಾವತ್ತೂ ಅವ್ರು ಏನೂ ಕೇಳೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದಿರಿ. ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಬೇಕು. ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ. ಓಕೆ, ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ, ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸ ರಾಜು ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ. ಸೊ ಈ ಗೆಲುವು ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಎಲ್ಲ ಕಲಾವಿದರಿಗೆ ಆ್ಯಂಡ್ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಅವ್ರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವ ನಾವು, ಅವ್ರು ಮಾಡಿದಿರೋ ಪಾತ್ರನ ಮಾಡ್ತಿದ್ದೀವಿ ನಾವು, ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಬರ್ತಾ ಇದ್ದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು. ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್, ನಮ್ಮ ಪ್ರಕಾಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅರ್ಜುನ್ ಅವರು, ಅರ್ಜುನ್ ಜನ್ಯ ಅವರು, ಆ್ಯಂಡ್ ನಮ್ಮ ರೀರೆಕಾರ್ಡಿಂಗ್ ಮಾಡಿದಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು, ಆ್ಯಂಡ್ ಗಿರಿ ಸಾಧು ಕುಕ್ಕಿಲ ಸರ್, ರಂಗಾಯಣ ರಘು ಅವರು, ನಮ್ಮ ಶರಣ್ಯ ಶೆಟ್ಟಿ ಆ್ಯಂಡ್ ಮಾಳವಿಕಾ ಅವರು, ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರು ಮಾಡಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಬಂದಿದ್ದೀನಿ ಅಷ್ಟಕ್ಕೆ, ಕ್ರೆಡಿಟ್ ನನಗಲ್ಲ, ಪ್ರತಿಯೊಬ್ಬರಿಗೂ ಸಲ್ಲಬೇಕು. ರಂಗಾಯಣ ರಘು ಅವ್ರದ್ದು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ, ಮೊನ್ನೆ ನಾವು ದುಬೈ ಪ್ರೀಮಿಯರ್ಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು, ಎರಡು ಶೋ ಓಪನ್ ಮಾಡಿದ್ರು, ಮೂರು ಶೋ ಓಪನ್ ಮಾಡಿದ್ರು, ಕ್ರೌಡೆಡ್ ಫುಲ್ ಆಯಿತು. ಆ್ಯಂಡ್ ನಾನು ರಾಜು ಸರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು, ನನ್ನ ಪಾಡು ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ, ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್, ಅಲ್ಲಿ ಹೋದರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು 3 ತಾಸು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ. ಓಕೆ, ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವಣ್ಣ ನೋಡಿದ್ರು, ಗಣಪ ಏನೋ ನೀನು 5 ಓವರ್ ಇಲ್ಲೇ ಇದೆಯಲ್ಲೋ, 5 ನಿಮಿಷ ಒಂದು ಕಡೆ ಇರಲ್ಲ ನೀನು ಅಂದರು. ನಾನು ಹೇಳಿದೆ, ಅಣ್ಣ ಸಾಗರದ ಆಚೆ ಬಂದಿದ್ದೀವಿ, ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು, ಗಣೇಶ್ ಬರ್ತಾನೆ, ರಂಗಾಯಣ ರಘು ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕ್ಕೆ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ ನಾನು 5 ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಣ್ಣ ಅಂತ ಹೇಳಿದೆ. ಓಕೆ, ಅಷ್ಟು ಜನ ಅಲ್ಲಿ ಸೇರಿದರು. ಇದಾಗಿ ನಾವು ಹೊರಡೋದಿತ್ತು, ಹೊರಡಬೇಕಾದ್ರೆ ನಾನು ಡೈರೆಕ್ಟ್ ಶಾಪಿಂಗ್ ಮಾಡಬೇಕು, ನಾನು ನನ್ನ ಬಟ್ಟೆ ಅಂದರೆ ಇಷ್ಟ, ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂದೆ. ನಾನು ಡೈರೆಕ್ಟ್ರು ರಘುವಣ್ಣ 3 ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ GF ಬ್ರ್ಯಾಂಡ್ ಕಾಣಿಸ್ತು. ಓಕೆ, ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು, ನಾನು ರಘುವಣ್ಣ ಈ GF ಬ್ರ್ಯಾಂಡ್ ಒಳಗೆ ಹೋದ್ವಿ. ಒಳಗೆ ಹೋದರೆ ಇವತ್ತು ಈ ಹಾಕಿದ್ದೀನಲ್ಲ ಜಾಕೆಟ್ಟು, ರಘುವಣ್ಣ ನೋಡಿದ್ರು, ಗಣಪ ಅಂದರು. ನಾವಿಬ್ಬರು ಅಟ್ ಎ ಟೈಮ್ ಅದಕ್ಕೆ ಕೈ ಇಟ್ವಿ, ಇಟ್ಬಿಟ್ಟು ಹಾಕ್ಕೊಂಡೆ. ರಘುವಣ್ಣ ಹೇಳಿದ್ರು, ಗಣಪ 25 ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಬರ್ಬೇಕು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು, ಇಲ್ಲಿ GF ಇದೆಯಲ್ಲ, GF ಅಂದ್ರೆ ಏನು ಗೊತ್ತಾ ಗಣಪ? ಗೋಲ್ಡನ್ ಫ್ಯಾನ್ಸ್, ಗೋಲ್ಡನ್ ಫ್ಯಾನ್ಸ್ ಗಣಪ.
ನಿನ್ನ ಸಿನಿಮಾವನ್ನು ಇವತ್ತು ಗೆಲ್ಸಿದ್ದಾರೆ, ನಿನಗೆಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ. ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ? ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬ ಕೇಳಿರ್ತೀವಿ, ಈಗ ನೀನು ಹಾಕ್ಕೊಳ್ಳೇಬೇಕು ಬ್ಯಾಡ್ಜು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು. ಓಕೆ, ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಆ್ಯಂಡ್ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದ್ದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೆ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ ಎರಡು ಲೈನ್ ನಾನು ಹೇಳೇ ಹೇಳ್ತೀನಿ. ಹೇಳಬೇಕೋ ಬೇಡವೋ ಅಂತಿದ್ದೆ, ತಡೆಯೋಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2 ಡೇಸ್ ಶೂಟಿಂಗ್ ಮಾಡ್ತಾಯಿದ್ವಿ. ಅದಾದ ಮೇಲೆ ನನ್ನ ಕ್ಯಾರವನಲ್ಲಿ ಕೂತ್ಕೊಂಡು ಸೀನ್ನ ಡಿಸ್ಕಸ್ ಮಾಡ್ತಾಯಿದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದು ಹೇಳಲ್ಲ ನಂಬರ್. ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು, ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್ ಅಂದರು. ನಾನು ಒಂದು ಸೆಕೆಂಡ್ ನೋಡಿದೆ, ಥ್ಯಾಂಕ್ ಯು ಸರ್ ಅಂದೆ. ಅದನ್ನು ಅವರು ನನಗೆ ಬಹುಶಃ 84 ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದ್ದಾರೆ. ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್, ಇದು ಮುಂಗಾರು ಮಳೆ, ನಾನು ಕ್ರಾಸ್ ಮಾಡ್ಬಿಡ್ತೀನಿ, ಚೆಲುವಿನ ಚಿತ್ರ, ಗಾಳಿಪಟ, ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಗ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜಕಾರು, ಓಕೆ ಅಂತ ನಾನು. ಬಟ್ ಸರ್ ಹ್ಯಾಟ್ಸ್ ಆಫ್, ಪ್ರೂವ್ ಮಾಡಿಬಿಡ್ರಿ ಸರ್ ನೀವು. ಇದನ್ನು ಇವತ್ತು ಹೇಳದ ಇಲ್ಲ 50ನೇ ದಿನಕ್ಕೆ ಹೇಳದ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಬೇಕೆ ಅದರೆಲ್ಲ ಹೇಳೋರು, ಇದು ಈ ನಂಬರ್ಸು ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ನಾನು ರೀಚ್ ಆಗ್ತೀನಿ ಅಂತ. ಆದ್ರಿ ಸರ್ ಪೂರ್ತಿ ಆಗಿಲ್ಲ, 25 ದಿನಕ್ಕೆ, 10 ಬಂದ್ರಿ, ಇನ್ನೂ 25 ದಿನ ಇದೆ, ಖಂಡಿತವಾಗ್ಲು ರೀಚ್ ಆಗ್ತೀವಿ. ಸೊ ಆ ಗ್ರಾಸು, ಆ ಬಿಸ್ನೆಸ್ ಕಲೆಕ್ಷನ್ ಎಲ್ಲ ನಿಮಗೆ ಸೇರಬೇಕಾದ್ದು ಸರ್. ಸೊ 25 ದಿನದ ಒಂದು ಪುಟ್ಟ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ, ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ, ಥಿಯೇಟ್ರಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಡಿಸ್ಕಷನಲ್ಲಿದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು. ಹಾಗೆ ನನಗೆ ಪರ್ಸ್ನಲಿ, ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ, ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ನಿಮಗೆಲ್ಲ.